ಮುಖ್ಯಮಂತ್ರಿಗಳು ಒಂದು ವಾರದಿಂದ ಸಿಕ್ಕಿರಲಿಲ್ಲ, ಇದಾರೆ ಮನೆಯಲ್ಲಿ ಅಂತಕ್ಕಂಥದ್ದು ಮಾಹಿತಿ. ಬಂದು BWSSB ಚೇರ್ಮನ್ ಅವರಿಗೆ ಮಾತಾಡಿ ಅಂತೇಳಿ ಕುಡಿಯುವ ನೀರಿನ ಸ್ವಲ್ಪ ವಿಶೇಷವಾಗಿ ಗಮನ ಹರಿಸಿ ಬೆಂಗಳೂರಿಗೆ ಅಂತೇಳಿ ಅವರಿಗೆ ಮನವಿ ಮಾಡಿದ್ದೇವೆ. ತಕ್ಷಣ BWSSB ಚೇರ್ಮನ್ ಅವರಿಗೆ ಮಾತನಾಡಿ ಕುಡಿಯೋ ನೀರಿಗೆ ತೊಂದರೆ ಆಗದೇ ಇರತಕ್ಕಂಥ ರೀತಿಯಲ್ಲಿ ಸರಿಪಡಿಸಿ ಅಂತಕ್ಕಂಥದ್ದನ್ನು ಹೇಳಿದ್ದಾರೆ. ಅದನ್ನು ಹೇಳಲಿಕ್ಕೆ ಬಂದಿದ್ದು ಭೇಟಿ ಆಯಿತು ಮತ್ತೆ ಹೊರಟು. ಸರ್, BJPಯವರು ತಮಗೆ ನೋಟಿಸ್ ಕೊಟ್ಟಿದ್ದಾರೆ ನಿಮಗೆ ಮತ್ತು ನಿಮ್ಮ ಸ್ನೇಹಿತರಿಗೆ ಸರ್? ಹೌದು, ಇಟ್ಟು ನೋಟಿಸ್ ಕೊಟ್ಟಿದ್ದಾರೆ, ಅದಕ್ಕೆ ರಿಪ್ಲೈ ಕೊಟ್ಟಿದ್ದೀವಿ. ಏನು ಆಕ್ಷನ್ ಇನ್ನೂ ಮಾಡ್ತಾ ಇಲ್ಲ, ಯಾವಾಗ ಆಕ್ಷನ್ ಮಾಡ್ತಾರೆ ಅಂತ ವೈಟಿಂಗ್. ಏನು ರಿಪ್ಲೈ ಕೊಟ್ಟಿದ್ದೀವಿ? ಏನು ರಿಪ್ಲೈ ಕೊಟ್ಟರಿ ಸರ್? ಕೊಟ್ಟಿದ್ದೀವಿ, ಅವ್ರು ಏನು ಕೇಳಿದ್ದಾರೆ ಅದಕ್ಕೆ ಅವರು ಒಂದು ಪೇಜು ಆನ್ಸರ್ ಇದ್ಕೊಟ್ಟು ನೋಟಿಸ್ ಕೊಟ್ಟಿದ್ರು. 170 ಪೇಜ್ಗೆ ಆನ್ಸರ್ ಕೊಟ್ಟಿದ್ದೇವೆ. 170 ಪೇಜ್ ಅವ್ರು ಕೇಳಿದ್ದು, ಒಂದು ಪೇಜ್ ಕೇಳಿದ್ರು. ಒಂದು ಪೇಜ್ಗೆ 170 ಥ್ರೂಔಟ್ ಇಂಡಿಯಾ ಎಲ್ಲೆಲ್ಲಿ ಈ ಥರ ನಡೀತದೆ ಅದೆಲ್ಲವನ್ನ ಕೂಡ ಕೋರ್ಟ್ ಮಾಡಿ ಜಡ್ಜ್ಮೆಂಟ್ ಕೋರ್ಟ್ ಮಾಡಿ ಕೊಟ್ಟಿದ್ದೇವೆ. ಅವ್ರು ಏನು ಮಾಡ್ತಾರೆ ಅಂತೇಳಿ ವೆಯ್ಟ್ ಮಾಡ್ತಾ ಇದ್ದೀನಿ. ಅವ್ರು ಇನ್ನೂ ಏನು ಕ್ರಮ ತೆಗೆದುಕೊಂಡಿಲ್ಲ, ವೆಯ್ಟ್ ವಾಚ್ ಮಾಡ್ತಾ ಇದ್ದೀವಿ. ಒಂದು ಪ್ರಶ್ನೆಗೆ ನೀವು 70 ಪೇಜ್ ಉತ್ತರ ಕೊಡುವಷ್ಟು ದುಃಖ ದುಮ್ಮಾನ ಎಲ್ಲ ಇತ್ತ ನಿಮ್ದು? ಅಲ್ಲಪ್ಪ, ಅವ್ರು ಏನು ಕೇಳಿದ್ದಾರೆ ಅದಕ್ಕೆ ತಕ್ಕ ಉತ್ತರವನ್ನ ನಾವು ಕೊಡ್ಬೇಕಾಗ್ತದೆ. 170 ಪೇಜಿನ ಹಿಮಾಚಲ ಪ್ರದೇಶದಲ್ಲಿ ಒಂದಾಗ್ತದೆ, ಮಣಿಪುರದಲ್ಲಿ ಒಂದಾಗ್ತದೆ, ಉತ್ತರ ಪ್ರದೇಶದಲ್ಲಿ ಒಂದು, ಗುಜರಾತ್ ಅಲ್ಲಿ ಒಂದು, ಬೇರೆ ಬೇರೆ ರಾಜ್ಯದಲ್ಲಿ ಇವರೆಲ್ಲ ಏನ್ ಸ್ಟ್ಯಾಂಡ್ ತೆಗೆದುಕೊಂಡಿದ್ದಾರೆ. ಹಿಮಾಚಲ ಪ್ರದೇಶ ಬೇರೆ ರಾಜ್ಯದಲ್ಲಿ BJPಯವರು ಕಾಂಗ್ರೆಸ್ಗೆ ನೋಟಿಸ್ ಕೊಟ್ಟಿದ್ದಾರೆ, ನೀವ್ ಹೆಂಗ್ ವಿಪ್ ಇಶ್ಯೂ ಮಾಡ್ತೀರಿ ಅಂತೇಳಿ. ಇಲ್ಲಿ ತದ್ವಿರುದ್ಧವಾಗಿ ಕೊಟ್ಟಿದ್ದಾರೆ. ಅದೆಲ್ಲ ಕಲೆಕ್ಟ್ ಮಾಡಿ ಅವ್ರಿಗೆ ಆನ್ಸರ್ ಕೊಟ್ಟಿದ್ದೇವೆ. ಏನ್ ಕ್ರಮ ತೆಗೆದುಕೊಳ್ತಾರೋ ನೋಡೋಣ. ಕ್ಲಾರಿಫಿಕೇಶನ್ ನಾನು ಕೇಳಲಿಲ್ಲ. ನಿಮ್ಮ ಸ್ಟ್ಯಾಂಡ್, ನಿಮ್ಮ ಪಕ್ಷದ ಸ್ಟ್ಯಾಂಡು ಒಂದೊಂದು ಸ್ಟೇಟ್ ಅಲ್ಲಿ ಒಂದೊಂದ್ ತರ ಇದೆ. ಅದೆಲ್ಲವನ್ನ ಕ್ರೋಢೀಕರಿಸಿ ಅವ್ರಿಗೆ ರಿಪ್ಲೈ ಕೊಟ್ಟಿದ್ದೇನೆ ಅಷ್ಟೇ. ನಾನು ಕ್ಲಾರಿಫಿಕೇಶನ್ ಕೇಳಲಿಲ್ಲ. ಕ್ಲಾರಿಫಿಕೇಶನ್ ನೆಸೆಸಿಟಿನೂ ಇಲ್ಲ. ಕರ್ನಾಟಕದಲ್ಲಿ ಒಂದು ಸ್ಟ್ಯಾಂಡ್, ಗುಜರಾತಲ್ಲಿ ಒಂದು ಸ್ಟ್ಯಾಂಡ್, ಹಿಮಾಚಲ ಪ್ರದೇಶದಲ್ಲಿ ಒಂದು, ಉತ್ತರ ಪ್ರದೇಶದಲ್ಲಿ ಒಂದು, ಹಿಂಗೆ ಬೇರೆ ಬೇರೆ ಸ್ಟ್ಯಾಂಡ್ ನೀವು ತೆಗೆದುಕೊಳ್ತಾ ಇದ್ದೀರಿ ಅಂತಕ್ಕಂಥದ್ದನ್ನ ರಿಪ್ಲೈ ಮುಖಾಂತರ ಕೊಟ್ಟಿದ್ದೆ. ಸರ್, ರಾಜ್ಯ BJP ವಿಚಾರ ಸಂಬಂಧಪಟ್ಟಂತೆ ಎಷ್ಟು ಪುಟದಲ್ಲಿ ಇದೆ ಸರ್? ಎಷ್ಟು ಪುಟ ಬರ್ದಿದ್ದೀರಾ ಅಂತ ಸರ್? ಪುಟ ಏನಿಲ್ಲಪ್ಪ, 170 ವಿವಿಧ ಕೋರ್ಟ್ ಸುಪ್ರೀಂ ಕೋರ್ಟ್ಗಳು ರಾಜ್ಯ BJP ಕೊಟ್ಟಿದ್ದೀವಿ. BJP ನಾಯಕರು ಯಾರು ಕೂಡ ಅಸಮಾಧಾನ ಇಲ್ಲ. ರಾಜ್ಯ ಮಟ್ಟದ ನಾಯಕರ ಮೇಲೆ ನನಗೆ ಯಾವುದು ಕೂಡ ಅಸಮಾಧಾನ ಇಲ್ಲ. ಅವ್ರ ಮೇಲೆ ಇದ್ರು ನೋಡಿ, ನಂದು ಬೆಂಗಳೂರು ನಾರ್ತ್ ಬರ್ತದೆ. DB ಚಂದ್ರೇಗೌಡರು 5 ವರ್ಷ ಇದ್ರು, ಸದಾನಂದ ಗೌಡರು 10 ವರ್ಷ ಇದ್ರು. ಒಂದೇ ಒಂದು ಸಣ್ಣ ವ್ಯತ್ಯಾಸ ಕೂಡ ಈ ನಾರ್ತ್ ಪಾರ್ಲಿಮೆಂಟ್ ಕಾನ್ಸ್ಟಿಟ್ಯೂನ್ಸಿ ಆಗಲಿಲ್ಲ. ಇವತ್ತು BJP ಅಭ್ಯರ್ಥಿಯನ್ನು ಘೋಷಣೆ ಮಾಡಿದ್ದಾರೆ. ನಾನು 10 ವರ್ಷ MLA ಆಗಿದ್ದೀನಿ, ಮಂತ್ರಿ ಆಗಿದ್ದೀನಿ. ನನ್ನ ಕಾನ್ಸ್ಟಿಟ್ಯೂನ್ಸಿಗೆ ನಾನೇ ಹೋಗೋಕ್ಕೆ ನಾನೇ ಭಯ ಪಡ್ತಾ ಇದ್ದೀನಿ. ಯಾವ ಟೈಮ್ನಲ್ಲಿ ಏನು ಮಾತಾಡ್ತಾರೋ, ಯಾವ ಟೈಮಲ್ಲಿ ಏನು ದ್ವೇಷ ಭಾಷಣ ಮಾಡ್ತಾರೋ, ಯಾವ ಟೈಮಲ್ಲಿ ನನ್ನ ವಿರುದ್ಧ ಮಾತನಾಡ್ತಾರೋ, ಯಾರನ್ನ ಎತ್ಕಡ್ತಾರೆ ಅಂತಕ್ಕಂಥದ್ದು ನನಗೂ ಕೂಡ ನನ್ನ ಕ್ಷೇತ್ರಕ್ಕೆ ಹೋಗಕ್ಕೆ ಭಯ ಆಗ್ತಾ ಇದೆ. ಒಂದು ವಾರದ ನೀಚಿಗೆ ಸದಾನಂದ ಗೌಡರು 10 ವರ್ಷ, ಕಾಂಗ್ರೆಸ್ BJP JDS ಮೂರನ್ನು ಒಂದೇ ಥರ ನೋಡ್ಕೊಂಡಂಥ ಸಂದರ್ಭ, ಒಂದೇ ಒಂದು ಬೆಂಕಿ ಉಗುಳ್ತಕ್ಕಂಥ ಮಾತು ಯಾವತ್ತೂ ಕೂಡ ಸದಾನಂದ ಗೌಡರು ಆಡಲಿಲ್ಲ. ಒಂದೇ ಒಂದು ಮಾತು DB ಚಂದ್ರೇಗೌಡರು ಕೂಡ ಆಡಲಿಲ್ಲ. ಅಗೇನೆಸ್ಟಾಗಿ ಇವ್ರು ಇನ್ನೂ ಬಂದೇ ಇಲ್ಲ, ಇನ್ನೂ ಎಲ್ಲ ಓಟೇ ಕೇಳ್ತಾ ಇಲ್ಲ. ಇವನ್ ನಾನು ಶಾಸಕ ಇದ್ರೂ ಕೂಡ ನನ್ನ ಕ್ಷೇತ್ರಕ್ಕೆ ಬಂದು ಬೆಂಕಿ ಅಂತ ಉಂಡೇನ ಮಾತನಾಡ್ತಕ್ಕಂಥದ್ದು ನೋಡಿದ್ರೆ ನಾನು ಶಾಸಕ ಆಗಿ ನನಗೆ ಭಯ ಆಗ್ತದೆ. ಇದೇ ಥರ ಆದರೆ ಪೊಲೀಸ್ ಕಮಿಷನರ್ನ ಭೇಟಿ ಮಾಡಿ ನನ್ನ ರಕ್ಷಣೆಯನ್ನು ಕೇಳಬೇಕಾದಂಥ ಪರಿಸ್ಥಿತಿ ನನ್ನ ಕ್ಷೇತ್ರದಲ್ಲಿ ಆಗ್ತದೆ ಅಂದರೆ ಇನ್ನು ಬೆಂಗಳೂರಿನಲ್ಲಿ ಯಾವ ಥರ? ಎಲ್ಲೋ ತಮಿಳ್ನಾಡವ್ರು ಬರ್ತಾರೆ, ಎಲ್ಲೋ ಡೆಲ್ಲಿಯವ್ರು ಬರ್ತಾರೆ, ಎಲ್ಲೋ ಇನ್ನೊಂದು ಬರ್ತಾರೆ, ಬಾಂಬ್ ಇಕ್ತಾರೆ ಅಂತ ಹೇಳಿದ್ರೆ ಇದೇನು ಬೆಂಗಳೂರು ಶಾಂತಿ ಇರ್ತಕ್ಕಂಥದ್ದನ್ನು ಇವರು MP ಆಗೋಕ್ಕೆ ಬಂದಿದ್ದಾರಾ?
ಇಲ್ಲಾರೆ ಬೆಂಕಿ ಹಚ್ಚಕ್ ಬಂದಿದಾರ, ಏನಿದು ನನಗೆ ಅರ್ಥ ಆಗ್ತಾ ಇಲ್ಲ. ನಮ್ಗೆ ಎಲ್ಲರೂ ಒಳಗೆ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.